ಮರುನಾಡಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಿಧನದಿಂದ ರಾಯಚೂರಿನ ಒಂದು ಇವತ್ತು ಕಣ್ಣೀರು ಹಾಕ್ತಾ ಇದೆ ಆ ಕುಟುಂಬದ ಜೊತೆ ನಾವಿದ್ದೇವೆ ಆ ಕುಟುಂಬಸ್ಥರನ್ನು ಮಾತಾಡಿಸ್ತೇವೆ ಇವರು ಪುನೀತ್ ರಾಜ್ಕುಮಾರ್ನ ಭೇಟಿ ಮಾಡಿದ್ರು ಜೊತೆಗೆ ಪುನೀತ್ ಸಾವಿನ ಸುದ್ದಿಯನ್ನು ಟಿ ವಿಯಲ್ಲಿ ನೋಡಿದಂಥ ಮಕ್ಕಳು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ ನಾನು ಆ ಮಕ್ಕಳನ್ನ ಮಾತಾಡಿಸ್ತೀನಿ ನೀನು ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೇಮ ಮತ್ತು ಪುನೀತ್ ರಾಜ್ಕುಮಾರ್ನ ಯಾವಾಗ ಭೇಟಿ ಮಾಡಿದಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಏನು ಹೇಳಿದ್ರು ನಿನಗೆ ನಾನು ಸಿಕ್ಸ್ತ್ ಕ್ಲಾಸ್ ಸರ್ ಇವಾಗ ನಮ್ಮ ಪಪ್ಪ ನಾಲ್ಕೈದು ವರ್ಷ ಕರ್ಕೊಂಡೋಗಿದ್ರು ಸರ್ ಅವ್ರೆಲ್ಲ ಮಾತ್ಕೊಟ್ಟಿದ್ರು ಓದಿಸ್ತೀನಿ ಅಂತ ಪೆನ್ ಮತ್ತೆ ಬುಕ್ಸು ಚಾಕ್ಲೇಟ್ಸು ಎಲ್ಲ ಕೊಟ್ಟಿದ್ರು ಸರ್ ಅವರೇ ಇಲ್ಲ ಸರ್ ಇವಾಗ ನೋಡಬೇಕು ಸರ್ ಹೋಗ್ತೀನಿ ಅಲ್ಲಿಗೆ ಎತ್ಕೊಂಡಿದ್ರು ಸರ್ ಅವರು ಎತ್ಕೊಂಡು ಹೇಳಿದ್ರು ಸರ್ ನನಗೆ ಮಾತ್ ಕೊಡ್ತಿದ್ರು ಸರ್ ಅವರು ನನ್ಗ ಚೆನ್ನಾಗಿ ಮಾತಾಡ್ತಿದ್ರು ಸರ್ ಅವರು ಎಲ್ಲಾನು ಹೇಳಿದ್ರು ಸರ್ ನಮ್ಗ ಮಾತು ಕೊಡ್ತೀನಿ ಪೆನ್ ಬುಕ್ಸ್ ಚಾಕ್ಲೇಟ್ಸ್ ಕೇಕ್ ಅವೆಲ್ಲ ಕೊಟ್ಟಿದ್ರು ಸರ್ ನಮ್ಗ ಈಗ ಅವರೇ ಇಲ್ಲ ಸರ್ ನಾನು ಅವ್ರನ್ನ ನೋಡ್ಬೇಕು ಸರ್ ಪುನೀತ್ ರಾಜ್ಕುಮಾರ್ ಅವರು ಸಾವಿನ ಸುದ್ದಿ ಹೆಂಗ್ ಗೊತ್ತಾಯ್ತಮ್ಮ ನನ್ ಸ್ಕೂಲಲ್ಲಿ ಗೊತ್ತಾಯ್ತು ಸರ್ ಇಂದ ಬಂದೆ ಸರ್ ನಾನು ಟಿವಿ ನೋಡ್ತಾ ಇದ್ದೆ ಸರ್ ಅನಿಸ್ತಮ್ಮ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನೋಂತ ಸುದ್ದಿ ನೋಡಿ ನಿನಗೆ ನಾ ಇಲ್ಲ ಸರ್ ಅವ್ರು ಹೋಗ್ಬಾರ್ದಿತ್ತು ಸರ್ ಇರ್ಬೇಕಿತ್ತು ಸರ್ ಅವರು ಮನ್ಸಿಗೆ ತುಂಬಾ ದುಃಖ ಆಗ್ತಾ ಇದೆ ಸರ್ ನನ್ಗೆ ಅವ್ರು ಹೋಗಿದ ಸಲ ಹೋಗ್ಬಾರ್ದಿತ್ತು ಸರ್ ಅವರು ಪುನೀತ್ ರಾಜ್ಕುಮಾರ್ ಅವರು ಯಾವ್ಯಾವ ಫಿಲಮ್ ನೋಡಿದಮ್ಮ ಏನ್ ಕಲ್ತಿದ್ದ ಅವರಿಂದ ನಟ ಸರ್ ಬಹುಮಾನ್ ಯುವರತ್ನ ದೊಡ್ಡ ಮನೆ ಹುಡುಗ ಅಪ್ಪು ಮತ್ತೆ ರಣವಿಕ್ರಮ ಎಲ್ಲ ನೋಡಿನಿ ಸರ್ ಅವ್ರ ಪಿಕ್ಚರ್ ನಾನು ಅವ್ರ ಅಭಿಮಾನಿ ಸರ್ ಎಲ್ಲ ಪಿಕ್ಚರ್ ನೋಡೀನಿ ಸರ್ ನಾನು ಅವ್ರ ಸುದ್ದಿ ಕೇಳಿ ನನಗೆ ತುಂಬಾ ಆತಂಕ ಆಗ್ತಾ ಇದೆ ಸರ್ ಅವರಿಲ್ಲ ಅಂದ್ರೆ ಕರ್ನಾಟಕದಾಗ ಯಾರು ಇಲ್ಲ ಸರ್ ಅವರು ಎಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ ಸರ್ ಅವರೇ ಇಲ್ಲ ಅಂದ್ಮೇಲೆ ಹೆಂಗೆ ಹೇಳ್ರಿ ಸರ್ ಹೋಗ್ಬಾರ್ದಿತ್ತು ಸರ್ ಅವರು ಇರ್ಬೇಕಿತ್ತು ಸರ್ ಬೇರೆ ಬೇರೆ ಕುಟುಂಬಸ್ಥರು ಇದಾರೆ ಅವ್ರನ್ನೂ ಮಾತಾಡ್ತೀನಿ ಈಗ ಅಪ್ಪು ಇಲ್ಲ ಅನ್ನುವಂತ ಸುದ್ದಿ ನಿನ್ಗೆ ಹೆಂಗ ಅನಿಸ್ತಾ ಮಾ ಹೇಳೋಕ್ಕೆ ಆಗಲ್ಲ ಸರ್ ಏಕೆಂದರೆ ಕನ್ನಡ ಇಂಡಸ್ಟ್ರಿ ಕ ಅಪೂರ್ವವಾದಂಥ ನಟವನ್ನು ಕಳ್ಕೊಂಡಿದ್ದಾರೆ ಸರ್ ದೇವರು ಹೀಗೆ ಸರ್ ಒಳ್ಳೆಯವ್ರನ್ನ ಜಲ್ದಿ ಕರ್ಕೊತಾರೆ ಕೆಟ್ಟವ್ರನ್ನೇ ನೋಡಿಸ್ತಾರೆ ಅಪ್ಪು ಹೋಗ್ಬಾರ್ದು ಅನ್ನೋದು ಬೇಜಾರು ಸರ್ ಏಕೆಂದರೆ ನಮ್ಮ ತಂದೆಯವರು ಅವ್ರ ತಂದೆಯ ಸರ್ ನಾವು ಇವ್ರ ಸರ್ ಬೇಗ ಕಳ್ಕೊಂಡಿವನ್ನೋದು ದುಃಖ ನಮ್ಮಲ್ಲಿ ಬರ್ತದೆ ಸರ್ ಇನ್ನು ಅವ್ರ ತಾಯಿ ಮಗುವಿನ ತಾಯಿಯವರು ಕೂಡ ಇದ್ದಾರೆ ಅಮ್ಮ ಇವತ್ತು ಅಪ್ಪುವ್ರನ್ನ ನೀವು ಅವಾಗಲೂ ಭೇಟಿ ಮಾಡಿದಾಗ ಅಪ್ಪ ಅವರು ನಿಮ್ಗೆ ಏನು ಭರವಸೆ ಕೊಟ್ಟರು ನನ್ನ ಮಕ್ಕಳಿಗೆ ಹೇಳಿದ್ದಾರೆ ರೀ ಸರ್ ಅವರು ನನಗೆ ಮೂರು ಮಂದಿ ಹೆಣ್ಮಕ್ಳಂದು ಅದಕ್ಕೆ ಇಲ್ಲಮ್ಮ ನೀವೇನು ಬೇಜಾರು ಪಡ್ಬೇಡ್ರಿ ನಾನು ಇದ್ದೀನಮ್ಮ ನಿಮ್ಗೆ ಅಂಥೇಳಿ ನಮ್ಮ ಮನೆಯವ್ರಿಗೆ ಎಲ್ಲರಿಗೆ ಹೇಳಿದ್ದಾರೆ ಸರ್ ಅದ್ರಾಗ ನಮ್ಮ ನನ್ನ ಮಗಳು ಎರಡನೇ ಹುಡುಗಿ ಮೂರನೇ ಹುಡುಗಿ ಭಾಳ ಜೀವ ರೀ ಅವರಿಗೆ ನನಗೂ ನೋಡೋದಾಗವಲ್ದು ನಿನ್ನ ಹಿಡ್ದು ಒಂದೇ ಸವನ್ ಹಾಳು ಸರ್ ಅವರು ಕಳ್ಕಂಡಿದ್ದು ಭಾಳ ಕಷ್ಟ ಆಕತ್ತ ಸರ್ ಅಂತ ಸರ್ ಮತ್ತೆ ನೋಡ್ತೀವೋ ಅಂದಂಗೆ ಆಗ್ಯದ್ರಿ ನಮ್ಗೆ ಇನ್ನು ಈ ಮನೆ ಯಜಮಾನ್ರು ಕೂಡ ಇದ್ದಾರೆ ಈಗ ಪುನೀತ್ ರಾಜ್ಕುಮಾರ್ ಅವರು ಹತ್ತಾರು ಸಾಮಾಜಿಕ ಕಾರ್ಯಗಳು ಮಾಡಿದ್ರು ತಾವು ಕೂಡ ಭೇಟಿ ಮಾಡಿದ್ರಿ ಏನು ಹೇಳಿದರು ಪುನೀತ್ ರಾಜ್ಕುಮಾರ್ ಅವರು ಏನು ಹೇಳಿದ್ರು ಸರ್ ನಾನು ಅವ್ರ ತಂದೆರ ಅಭಿಮಾನಿ ಈಗ ನಾನು ಈಗ ಮಕ್ಕಳು ಅವರ ಅಭಿಮಾನಿ ಕರ್ನಾಟಕ ಜನನೇ ಆರು ಕೋಟಿ ಜನ ಅವರ ಅಭಿಮಾನಿ ಇದಾರೆ ಬಸ್ಟ್ ಭಾಳಷ್ಟು ಜನ ರುದ್ಧಾಶ್ರಮ ಆಗಲಿ ಮಂಟಕ ಅಲ್ಲಿ ಗಿಟ್ಟಿಗೆ ಭಾಳ ಸಹಾಯ ಮಾಡಿದ್ರಲ್ಲ ಅಂತ ಹೇಳೋದಿಲ್ಲ ಬಟ್ ಅವರ ಸಾವಿನ ಸುದ್ದಿ ಕೇಳಿ ನಮಗಂತ ಭಾಳ ಭಯಂಕರ ಸ್ಫೋಟಕ ಇದಾಗಿಬಿಟ್ಟರೆ ಸರ್ ಬಟ್ ನಮ್ಮ ಮಕ್ಕಳನ್ನ ಮನೆಗೆ ಭೇಟಿ ಕೊಟ್ಟಾಗ ಅವ್ರು ಬರ್ತೆ ಟೈಮಲ್ಲಿ ಮಕ್ಕಳಿಗೆ ಹೋಗಿದ್ವಿ ಅವರು ಬಂದರು ಯಾವ ಊರು ಅಂತ ಕೇಳಿದ್ರು ಐಚೂರು ಸರ್ ಹಿಂಗೆ ಮಂತ್ರಾಲಯ ಪಕ್ಕದಲ್ಲೇ ಹ್ಞೂ ಸರ್ ಮಂತ್ರಾಲಯ ಹೌದು ಅಂತ ಮಗು ಜನ ಮಕ್ಕಳು ಅಂತ ಕೇಳಿದ್ರು ಮೂರು ಜನ ಮಕ್ಕಳು ಸರ್ ನನಗೂ ಎರಡು ಮಕ್ಕಳು ಇದ್ದಾರಪ್ಪ ಅಂತಿದ್ರು ಹೇಳಿದರು ಆಯಿತು ನೀನು ಏನು ಚಿಂತೆ ಮಾಡಬೇಡ ಮುಂದಿನ ದಿನಗಳಲ್ಲಿ ನಿನ್ನ ಮಕ್ಕಳನ್ನ ವಿದ್ಯಾಭ್ಯಾಸ ಅದು ವೆಚ್ಚ ಖರ್ಚು ನೋಡೋ ಜವಾಬ್ದಾರ ನಂದು ಅದ್ರ ಬಗ್ಗೆ ಏನು ಚಿಂತೆ ಮಾಡೋಪ್ಪ ನೀನು ಅಪ್ಪವರ ಅಭಿಮಾನಿ ಅಂತಂದರೆ ನಾನು ನಿನ್ನ ಅಭಿಮಾನಿ ಇದ್ದೀನಿ ಬಟ್ ಅವ್ರು ಸಾವಿನ ಸುದ್ದಿ ಕೇಳಿ ಸರ್ ದೇವರು ಭಾಳ ಇದ್ದರು ಸರ್ ಇಂಥವ್ರಿಗೆ ಸಾವು ಬರಬಾರ್ದು ನಮ್ಮಂಥವ್ರಿಗೆ ಪ್ರಾಣ ಹೋಗಲಿ ಸರ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್